ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡೋದ್ರಲ್ಲಿ ಏನಪ್ಪ ಅಂದರೆ ಗೃಹ ಜ್ಯೋತಿ ಯೋಜನೆ ಪ್ರತಿ ಕುಟುಂಬಕ್ಕೆ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುವಂಥ ಯೋಜನೆ ಗೃಹ ಜ್ಯೋತಿ ಯೋಜನೆಗೆ ಆಲ್ರೆಡಿ ಸಾಕಷ್ಟು ಮಂದಿಗೆ ಅರ್ಜಿನ ಸಲ್ಲಿಸಿದ್ದಾರೆ ಇನ್ನೂ ಸಾಕಷ್ಟು ಮಂದಿಗೆ ಅರ್ಜಿ ಸಲ್ಲಿಕೆಗೆ ತೊಂದರೆ ಆಗಿದೆ ಸೊ ಏನಪ್ಪ ಅಂದರೆ ಈ ತಿಂಗಳಿಗೆ ಒಂದು ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಅವ್ರು ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗದಿದ್ದರೆ ಅವರು ಯಾವ ಡೇಟಿಗೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಅವರಿಗೆ ಉಚಿತ ವಿದ್ಯುತ್ ಸಿಗುತ್ತೋ ಅಥವಾ ಇಲ್ಲ ಅನ್ನೋದು ಕೂಡ ಕ್ಲಿಯರಾಗಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ತಪ್ಪೇನೊಂದು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್ ನಿಮ್ಮ ಆಧಾರ್ ಲಿಂಕು ಅಥವಾ ನೀವು ಓನರ್ ಆಗಿರ್ಬೋದು ಮನೆ ಬಾಡಿಗೆರಾಗಿರ್ಬೋದು ಸೊ ಕಸ್ಟಮರ್ ಐ ಡಿ ಅಥವಾ ಆರ್ ಆರ್ ನಂಬರ್ನ ಹಾಕಿ ನೀವು ಏನಂದ್ರೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಗ್ರಾಜ್ಯುಯತ್ ಯೋಜನೆಗೆ ಸೊ ಇಲ್ಲಿ ಗ್ರಾಜ್ಯುಯೇಟ್ ಯೋಜನೆಗೆ ಅರ್ಜಿ ಸಲ್ಲಿಸಿ ಆದಮೇಲೆ ಒಬ್ಬೊಬ್ಬರು ಕೆಲವೊಬ್ಬರು ಇನ್ನೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿಲ್ಲ ಅಂದರೆ ಅಂಥವ್ರಿಗೆ ಒಂದು ಕೆಲವೊಂದು ಕಂಡೀಷನ್ಸು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಖುಷಿ ವಿಷಯನ ಕೂಡ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಇಲ್ಲಿ ನೋಡಿ ಒಂದು ಬೆಸ್ಕಾಮ್ ಕಂಪನಿ ವತಿಯಿಂದ ಹೆಸ್ಕಾಮ್ ಕಂಪನಿ ವತಿಯಿಂದ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದಾರೆ ಏನಪ್ಪ ಅಂದರೆ ಎಲ್ಲ ಗೃಹ ಬಳಕೆ ಸ್ಥಾವರದ ಗ್ರಾಹಕರಿಗೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ ಕರ್ನಾಟಕ ಸರ್ಕಾರದ ಗೃಹಜೀತಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಗ್ರಾಹಕರು ಅಂದರೆ ಯಾರು ಇದುವರೆಗೂ ಕೂಡ ಇನ್ನೂವರೆಗೂ ಇಪ್ಪತ್ತ ಐದನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಸೊ ಅದರೊಳಗಡೆ ಅರ್ಜಿ ಸಲ್ಲಿಸದೇ ಇರತಕ್ಕಂಥ ಗ್ರಾಹಕರಿಗೆ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಒಳಗಾಗಿ ಅರ್ಜಿ ಸಲ್ಲಿಸಿ ಮುಂದಿನ ತಿಂಗಳಿಂದ ಇದರ ಲಾಭ ಪಡೀಲಿಕ್ಕೆ ಸೂಚಿಸಲಾಗಿದೆ ಒಂದು ವೇಳೆ ಏನಾದರೂ ನೀವು ಇಪ್ಪತ್ತೈದು ಏಳು ಎರಡು ಸಾವಿರದ ಒಳಗಾಗಿ ಅರ್ಜಿ ಸಲ್ಲಿಸದೇ ಇದ್ದರೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅರ್ಜಿಯನ್ನು ಹತ್ತಿರದ ವಿದ್ಯಾರ್ಥಿ ವಿದ್ಯುತ್ ಇಲಾಖೆ ಕಚೇರಿಗಳಲ್ಲಿ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಅನ್ನು ಆನ್ಲೈನ್ ಪೋರ್ಟಲ್ನಲ್ಲಿ ಕೂಡ ಅರ್ಜಿ ನೋಂದಣಿ ಮಾಡಲಾಗುತ್ತದೆ ಸೊ ಹಾಗಾಗಿ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಅಂದರೆ ವಿದ್ಯುತ್ ಬಿಲ್ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರು ಒಂದು ವೇಳೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ನೀವು ಅರ್ಜಿ ಸಲ್ಲಿಸಿ ಇದರ ಲಾಭ ಪಡ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ ಅಂಥವರು ಮುಂದಿನ ತಿಂಗಳಿಂದ ಲಾಭ ಸಿಗುತ್ತೆ ಇಪ್ಪತ್ತೈದರ ನಂತರ ನೀವೇನಾದರೂ ಅರ್ಜಿ ಸಲ್ಲಿಸಿದೆ ಅಂದರೆ ಸೊ ಲೋಕ ಅದಾಲತ್ ಅಂತ ಮಾಡ್ತಾರೆ ಸೊ ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿದರೆ ಅಥವಾ ವಿದ್ಯುತ್ ಎಸ್ಕಾಂ ಕಂಪ್ನಿ ಬೆಸ್ಕಾಂ ಕಂಪ್ನಿ ಮೆಸ್ಕಾಂ ಕಂಪ್ನಿಯಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು ಅಲ್ಲಿ ಅರ್ಜಿನ ಇಪ್ಪತ್ತೈದನೇ ತಾರೀಕು ನೋಡಿಸಿ ಕೂಡ ತೊಗೋತಾರೆ ಬಟ್ ಅದರಿಂದ ಅದರ ಲಾಭ ನಿಮಗೆ ಮುಂದಿನ ತಿಂಗಳಿಂದ ಸಿಗುತ್ತೆ ಅಂತಲೂ ಕೂಡ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಗೃಹ ಬಳಕೆ ವಿದ್ಯುತ್ ಗ್ರಾಹಕರು ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ಗೃಹಜೀತ್ ಯೋಜನೆಯನ್ನು ಕೂಡ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸದೇ ಇರತಕ್ಕಂಥ ಗ್ರಾಹಕರಿಗೆ ಅನುಕೂಲ ಮಾಡಬೇಕನ್ನೋ ದೃಷ್ಟಿಕೋನದಿಂದ ಇಪ್ಪತ್ತೈದನೇ ತಾರೀಕು ಒಳಗೆ ಸಲ್ಲಿಸಿದರೆ ಈ ತಿಂಗಳು ವಿದ್ಯುತ್ ಫುಲ್ ಎಕ್ಸಾಮ್ಷನ್ ಇರುತ್ತೆ ಇಲ್ಲ ಅಂದರೆ ಸೊ ಮುಂದಿನ ತಿಂಗಳಿಂದ ಅವ್ರಿಗೆ ಏನು ಬರುತ್ತೆ ಅಂದರೆ ಅರ್ಜಿ ಸಲ್ಲಿಸಿ ಮುಂದಿನ ತಿಂಗಳಿಂದ ಲಾಭ ಪಡ್ಕೊಳ್ಳಿಕ್ಕೆ ಸೂಚಿಸಲಾಗಿದೆ ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ಯಪ್ಪ ಅಂದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸು ಕೂಡ ಇನ್ಫಾರ್ಮೇಷನ ಶೇರ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ